ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಅಗ್ನಿಪಥ್ ಯೋಜನೆ ವಿರೋಧಿಸಿ ದೇಶದ ವಿವಿಧೆಡೆ ನಡೆಯುತ್ತಿರುವ ಪ್ರತಿಭಟನೆ ಯೋಜನೆಯನ್ನ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ ಮಾಜಿ ಸಂಸದ ಉಗ್ರಪ್ಪ ಲೋಕಾರ್ಪಣೆಗೊಂಡ ಕಾಫಿ ಟೇಬಲ್ ಪುಸ್ತಕ ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳನ್ನು ಬಿಂಬಿಸುವ ವಿಕ್ರಮ ಪುಸ್ತಕ ವಿಜಯನಗರ ಸಾಮ್ರಾಜ್ಯ ದೇಶದಲ್ಲೇ ಅತಿ ದೊಡ್ಡ ಎರಡನೇ ಸಾಮ್ರಾಜ್ಯ ಸಚಿವ ಆನಂದ್ ಸಿಂಗ್ ಸ್ಪಷ್ಟ ನಗರದ ವಿವಿಧೆಡೆ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲಿಸಿದ ಸಚಿವ ಆನಂದ್ ಸಿಂಗ್ ಮೀಸಲಾತಿ ಹೆಚ್ಚಳ ಮಾಡಲು ಮುಂದಾಗದ ರಾಜ್ಯ ಸರ್ಕಾರ ಮುಂದುವರೆದ ಶ್ರೀಗಳ ಧರಣಿ ಸರ್ಕಾರ ಕಾರ್ಯಕ್ರಮಕ್ಕೆ ಬರುವ ಮಂತ್ರಿಗಳನ್ನು ಗಿರಾವ್ ಮಾಡಲು ಆದೇಶಿಸಿದ ಪ್ರಸನ್ನಾನಂದ ಸ್ವಾಮಿಗಳು ದಿನಾಂಕ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತನ್ನಿಮಿತ್ಯ ನೆರವೇರಿದ ಯೋಗೋತ್ಸವ ರಥಯಾತ್ರೆ ಈಗ ವಾರ್ತೆಗಳ ವಿವರ ಯುವಕರಿಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಅಗ್ನಿಪಥ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಅಂಶ ಕುರಿತು ದೇಶದ ವಿವಿಧ ರಾಜ್ಯಗಳಲ್ಲಿನ ಯುವಕರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರಿಂದ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ರೈತರ ಹಾಗೂ ಸೈನಿಕರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ 2014ರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಕೇಂದ್ರ ಬಿಜೆಪಿ ಸರ್ಕಾರದಿಂದ ದೇಶದ ಜನರಿಗೆ ಹಲವು ಆಶ್ವಾಸನೆ ನೀಡಿದ್ದರು ಅಚ್ಚೆ ದಿನ ಆಯೇಗ ಎಂದು ತಿಳಿಸಿದ್ದರು ಆದರೆ ಬೆಲೆ ಏರಿಕೆ ಕೋಮು ಸೌಹಾರ್ದತೆ ಕದಡುವಿಕೆ ಇವರ ಅಚ್ಚೆ ದಿನ ಆಗಿವೆ ಹೀಗೆ ಮತ್ತೊಂದು ಹೆಜ್ಜೆಯನ್ನು ಮುಂದಿರಿಸಿರುವ ಕೇಂದ್ರ ಸರ್ಕಾರ 4 ವರ್ಷಕ್ಕೆ ಸೀಮಿತಗೊಳಿಸಿ ಅಗ್ನಿಪಥ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯುವಕರು ಪಿಯುಸಿ ಹಂತದಲ್ಲಿ ವಿದ್ಯಾಭ್ಯಾಸ ಬಿಟ್ಟು ಸೇನೆಗೆ ಸೇರಿ 4 ವರ್ಷದ ಬಳಿಕ ಅವರೇನು ಮಾಡಬೇಕು ಈ ಯೋಜನೆ ಯುವಕರಿಗೆ ಮಾರಕವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರವು ಅಗ್ನಿಪಥ್ ಯೋಜನೆಯನ್ನ ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಡಬಲ್ ಇಂಜಿನ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳಿಂದ ದೇಶದ ಬೆನ್ನೆಲುಬಾಗಿರತಕ್ಕಂತ ರೈತರ ರಕ್ಷಣೆ ಮಾಡಲಿಕ್ಕೂ ಇವರ ಕೈಯಲ್ಲಿ ಆಗಿಲ್ಲ ದೇಶವನ್ನ ಕಾಯತಕ್ಕಂತ ಸೈನಿಕರ ರಕ್ಷಣೆ ಮಾಡಲಿಕ್ಕೂ ಸಹ ಇವರ ಕೈಯಲ್ಲಿ ಆಗ್ತಾ ಇಲ್ಲ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 2014ರಲ್ಲಿ ಮಿಸ್ಟರ್ ಮೋದಿ ಅವರು ದೇಶದ ಜನತೆಗೆ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಬೆಲೆಗಳನ್ನು ಕಡಿಮೆ ಮಾಡುತ್ತೇವೆ ಅಂತ ಹೇಳಿ ಇವತ್ತು ಡೀಸೆಲ್ ಪೆಟ್ರೋಲ್ ಗ್ಯಾಸ್ ದಿನನಿತ್ಯ ಬಳಕೆಯ ಪದಾರ್ಥಗಳ ಬೆಲೆಗಳು ಇವತ್ತು ಗಗನಕ್ಕೆ ಏರಿದೆ ಅಧಿಕಾರಕ್ಕೆ ಬರಬೇಕಾದ್ರೆ ಭ್ರಷ್ಟಾಚಾರ ನಿಲ್ಲಿಸ್ತೇವೆ ಕಪ್ಪು ಹಣವನ್ನು ವಾಪಸ್ ತಂದು ಬಡವರಿಗೆ 15 ಲಕ್ಷ ಕೊಡ್ತೀವಿ ಯಾವ ಕಪ್ಪು ಹಣವನ್ನು ತರಲಿಕ್ಕೆ ಆಗಿಲ್ಲ ಈಗ ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿರತಕ್ಕಂತ ಮೋದಿ ಸರ್ಕಾರ ಇನ್ನ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಾವೆ ಅಂತ ಹೇಳಿ ಯುವಕರು ಯುವತಿಯರು ಮೇಲೆ ಬೀಳ್ತಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಈಗ ಏನು ಅಗ್ನಿಪಥ್ ಅನ್ನುವಂತ ಒಂದು ಸ್ಕೀಮ್ ಅನ್ನು ಆರ್ಮಿನಲ್ಲಿ ನೇವಿ ಇರಬಹುದು ಏರ್ ಫೋರ್ಸ್ ಇರಬಹುದು ಆರ್ಮಿ ಇರಬಹುದು ಈ ಮೂರರಲ್ಲೂ ಸಹ 46,000 ಯುವಕರನ್ನ ಅಂದ್ರೆ 17 ವರ್ಷ 4 ತಿಂಗಳಾಗಿರುವಂತ ಯುವಕರನ್ನು 21 ವರ್ಷದವರೆಗೂ ಅವರಿಗೆ 4 ವರ್ಷ ಕೆಲಸ ಕೊಡ್ತೀವಿ ಆರ್ಮಿನಲ್ಲಿ ಅವರಿಗೆ ಮೊದಲನೇ ವರ್ಷ 1 ಲಕ್ಷ ಅಲ್ಲ ಫಸ್ಟ್ ಇಯರ್ 4,62,000 ರೂಪಾಯಿನ ಪ್ಯಾಕೇಜ್ ಫೋರ್ತ್ ಇಯರ್ 6,92,000 ಪ್ಯಾಕೇಜ್ ಅನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ನೋಡಿ ಯಾವ ಯುವಕರಿಗೆ 17 ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಮೆಚುರಿಟಿ ಇರುತ್ತೆ ಅವರಿಗೆ ಶಿಕ್ಷಣನೂ ಆಗಿದೆ SSLCನೋ ಫಸ್ಟ್ ಇಯರ್ PUC 21 ವರ್ಷಕ್ಕೆ ಬಂದಾದ ಮೇಲೆ ಶಿಕ್ಷಣ ಮುಂದುವರಿಸೋದಕ್ಕೂ ಆಗೋದಿಲ್ಲ ಯಾವುದೇ ಇಂಜಿನಿಯರಿಂಗೋ ಮೆಡಿಸಿನೋ ಡಿಗ್ರಿನೋ ಮಾಸ್ಟರ್ ಡಿಗ್ರಿನೋ ಲಾನೋ ಮತ್ತೊಂದು ಮಾಡೋಕ್ಕೂ ಆಗೋದಿಲ್ಲ ಹೋಗಲಿ ಅವರು 21st ಇಯರ್ 21 ವರ್ಷ ಆದಮೇಲೆ ರಿಟೈರ್ ಆದ ಮೇಲೂ ಸಹ ಡಿಸ್ಚಾರ್ಜ್ ಆದ ಮೇಲೂ ಸಹ
ಅವರಿಗೆ ಏನಾದರೂ ಗ್ರಾಚ್ಯುಟಿ ಆಗಲಿ ಅಥವಾ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗಲಿ ಅದು ಸಹ ಇಲ್ಲ ಅವರನ್ನ ಯುವಕರನ್ನ ದಾರಿ ತಪ್ಪಿಸತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದೆ ಬಹುಶಃ ನನಗೆ ಅನ್ಸುತ್ತೆ ಈ 10% 25% ಅವರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಮೂಲಕ ಆರ್ಮಿನೂ ಸಹ ಕೇಸರೀಕರಣ ಮಾಡುವಂತ ದುರುದ್ದೇಶ ಅವರಲ್ಲಿ ಇರೋ ಹಾಗೆ ಕಾಣ್ತಾ ಇದೆ ಇದನ್ನ ದೇಶದ ಜನ ಮೆಚ್ಚಲಿಕ್ಕೆ ಸಾಧ್ಯತೆ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಏನಾದರೂ ಸಹ ಬದ್ಧತೆ ಇದ್ದರೆ ಮೊದಲನೇದು ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಅದಕ್ಕೆ ಮುಂದಾಗಬೇಕು ಎರಡನೇದು ಈ ಅಗ್ನಿಪಥದ ಹೆಸರಿನಲ್ಲಿ ಏನು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಆ ಸ್ಕೀಮ್ ಅನ್ನ ಕೈಬಿಡಬೇಕು ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾದ ವಿಜಯನಗರ ಸಾಮ್ರಾಜ್ಯದ ಸರ್ವತೋಮುಖ ಸಾಧನೆಗಳ ಪಕ್ಷಿ ನೋಟ ಬೀರುವ ವಿಕ್ರಮ ಎಂಬ ಕಾಫಿ ಟೇಬಲ್ ಪುಸ್ತಕದ ಬಿಡುಗಡೆ ಸಮಾರಂಭ ಕೈಗೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹೊಸ ದಿಗಂತ ದಿನಪತ್ರಿಕೆಯಿಂದ ತಯಾರಿಸಲ್ಪಟ್ಟ ವಿಜಯನಗರ ವೈಭವದ ವಿಶೇಷ ಸಂಚಿಕೆಯ ಕಿರುದೃಶ್ಯಾವಳಿಗಳನ್ನು ಪ್ರದರ್ಶಿಸಲಾಯಿತು ಹೀಗೆ ದಿನಾಂಕ 19ರಂದು ಹೊಸಪೇಟೆ ನಗರದ ಮಲ್ಲಿಗೆ ಹೋಟೆಲ್ನ ಸಭಾಂಗಣದಲ್ಲಿ ಕಾಫಿ ಟೇಬಲ್ ಪುಸ್ತಕದ ಲೋಕಾರ್ಪಣೆ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಪ್ರವಾಸೋದ್ಯಮ ಸಚಿವ ಸೇರಿದಂತೆ ವಿಜಯನಗರ ರಾಜವಂಶಸ್ಥರಾದ ಕೃಷ್ಣದೇವರಾಯರಿಂದ ವಿಕ್ರಮ ಎಂಬ ಕಾಫಿ ಟೇಬಲ್ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಹೊಸ ದಿಗಂತ ದಿನಪತ್ರಿಕೆಯಿಂದ ವಿಜಯನಗರ ವೈಭವ ವಿಶೇಷ ಸಂಚಿಕೆಯ ಕಿರು ವಿಡಿಯೋ ದೃಶ್ಯಾವಳಿಗಳನ್ನು ಪ್ರದರ್ಶಿಸಲಾಯಿತು ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ ರೋಮ್ ನಂತರ ವಿಜಯನಗರ ಸಾಮ್ರಾಜ್ಯ ವಿಶ್ವದಲ್ಲೇ ಅತಿದೊಡ್ಡ ಎರಡನೇ ಸಾಮ್ರಾಜ್ಯವೆಂದು ಇತಿಹಾಸದಿಂದ ತಿಳಿದು ಬರುತ್ತಿದೆ ಮೊಘಲರ ದಾಳಿಯಿಂದಾಗಿ ವಿಜಯನಗರ ಸಾಮ್ರಾಜ್ಯ ಅವನತಿ ಕಂಡ ಇಂದಿನ ಹಂಪಿಯನ್ನ ನೋಡಿದರೆ ಮೈ ಜುಮ್ ಎನ್ನುತ್ತದೆ ಎಂದರು ನಾವೆಲ್ಲ ಈ ಒಂದು ವಿಜಯನಗರ ಸಾಮ್ರಾಜ್ಯ ಆಳಿರತಕ್ಕಂತ ಈ ಭೂಮಿಯ ಪ್ರಭಾವ ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದಿ ತಿಳ್ಕೊಂಡಾಗ ಮನಸ್ಸು ಬಹಳ ರೋಮಾಂಚನ ಆಗುತ್ತೆ ಆ ಇತಿಹಾಸ ಹೆಂಗಿರಬಹುದು ಕಲ್ಪನೆಯಲ್ಲಿನೂ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾದಷ್ಟು ವೈಭವದಲ್ಲಿ ಇರತಕ್ಕಂತ ಅಂತ ಒಂದು ಭೂಮಿನಲ್ಲಿ ನಾವೆಲ್ಲ ಹುಟ್ಟಿರೋದು ನಮ್ಮ ಭಾಗ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮ ಅಲ್ಲಿ ಕೂತು ನಮ್ಮ ಇತಿಹಾಸವನ್ನ ಹೊಗಳಿ ಕೊಂಡಾಡಿ ಪರಿಚಯ ಕೊಡುವ ಒಂದು ರೀತಿಯಲ್ಲಿ ನಾವು ನಮ್ಮ ಇತಿಹಾಸವನ್ನ ನೋಡ್ತಾ ಇದ್ದೀವಿ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತ ವಿಚಾರ ಇವತ್ತು ಆ ವಿಜಯನಗರ ಸಾಮ್ರಾಜ್ಯ ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಹೆಸರುವಾಸಿಯಾಗಿರ್ತಕ್ಕಂಥಲ್ಲ ನಮ್ಮ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಹಿಂದೂ ಅತಿದೊಡ್ಡ ಸಾಮ್ರಾಜ್ಯ ಅಂದರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಇತಿಹಾಸದಲ್ಲಿ ನಾವು ಓದಿ ತಿಳ್ಕೊಂಡಿದ್ದೀವಿ ರೋಮ್ ಆದಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯ ನಾವು ಆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಈ ವೇದಿಕೆ ಮೇಲೆ ನಿಂತು ಹೇಳಿದಾಗ ರೋಮ್ಗಿಂತ ಆದ ಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅತಿ ದೊಡ್ಡದು ಅಂತೂ ನಾವು ಹೇಳ್ಕೊಂಡಾಗ ಆ ವಿಜಯನಗರಕ್ಕೆ ಹೋದಾಗ ಏನು ಕಾಣಿಸಲ್ಲ ಏನಪ್ಪ ದೊಡ್ಡದು ಅಂದ್ರೆ ಅದು ಪ್ರಶ್ನೆ ನಮ್ಮಲ್ಲಿ ಹಾಕೋಬೇಕಾಗುತ್ತೆ ಅನ್ನೋದು ನನ್ನ ವಿಚಾರ ಆದರೆ ಅಂದಿನ ಮೊಘಲರು ಯಾವ ಮಟ್ಟಕ್ಕೆ ಆ ಸಾಮ್ರಾಜ್ಯವನ್ನ ನಾಶನ ಮಾಡಿರ್ಬೋದು ಸರ್ವ ಭೂಮಿಪಾಲು ಮಾಡಿರ್ಬೋದು ಅನ್ನೋದು ಕಲ್ಪನೆಯಲ್ಲಿ ಹೋದ್ರೆ ರಕ್ತ ಕುದಿಯುತ್ತೆ ಅದು ಯಾರೇ ಆಗಿರಲಿ ಬಳಿಕ ವಿಜಯನಗರ ರಾಜವಂಶಸ್ಥ ಆನೆಗುಂದಿ ಸಂಸ್ಥಾನದ ಕೃಷ್ಣದೇವರಾಯರವರು ಮಾತನಾಡಿ ವಿಜಯನಗರ ಸಾಮ್ರಾಜ್ಯವನ್ನ ನಾಲ್ಕು ವಂಶಸ್ಥರು ಆಳಿದ್ದಾರೆ ವಿದ್ಯಾರಣ್ಯರ ಸೂಚನೆಯಂತೆ ಸೌತ್ ಇಂಡಿಯಾದಲ್ಲಿ ಅನೇಕ ನಾಮದ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಹೀಗೆ ಹಂಪಿಯಲ್ಲಿರುವ ಹಜಾರ ರಾಮನ ದೇಗುಲವಿದೆ ಅಲ್ಲಿ ರಾಮನ ವಿಗ್ರಹವಿಲ್ಲ ಹಾಗಾಗಿ ಅಲ್ಲಿ ರಾಮನ ವಿಗ್ರಹ ಸ್ಥಾಪಿಸಿ ಪೂಜೆ ಪ್ರಾರಂಭಿಸಿದರೆ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಮರುಕಳಿಸಲಿದೆ ಎಂಬುದು ನನ್ನ ವೈಯಕ್ತಿಕ ಅನಿಸಿಕೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬ್ಲೆಸ್ಸಿಂಗ್ ತರ ನನಗೆ ನಾನು ಇವತ್ತು ನೀವು ನನಗೆ ಇಲ್ಲಿ ಕರೆಸಿದ್ದು ನಾನೇನು ಮಾಡಿಲ್ಲ ನಮ್ಮ ಪೂರ್ವಿಕರು 500 ವರ್ಷ 600 ವರ್ಷ ಹಿಂದೆ ಏನ್ ಮಾಡಿದ್ರು ನಮ್ಮ ದೇಶ ನಮ್ಮ ಸಂಸ್ಕೃತಿ ಏನ್ ರಕ್ಷಣೆ ಮಾಡಿದ್ರು ಅದಕ್ಕೋಸ್ಕರ ಈಗಲೂ ತಾವೆಲ್ಲರೂ ನಮ್ಮ ಪರಿವಾರಕ್ಕೆ ಇಷ್ಟು ಗೌರವ ಕೊಡ್ತೀರಿ ಅದಕ್ಕೆ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಬಿ ಬಾರ್ನ್ ಇನ್ ದಿಸ್ ಫ್ಯಾಮಿಲಿ
the blessings of Vidyaranyaru. Probably idu one of the very few empires gurugalu aashirvadadinda matte adra uddesha nam dharma nam sanskriti rakshane madlikoskara idralli bere bere nalakku ivu dynasties saaluva sangama saaluva tuluva aravidu namdu kone dynasty aravidu dynasty ee naaku bere bere dynasty idrunu adu guri onde ittu ಏನಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ರಕ್ಷಣೆ ಮಾಡಬೇಕು ಅಂತ ತಮಿಳುನಾಡಿನಲ್ಲಿ ಒಂದೇ ಆಲ್ಮೋಸ್ಟ್ ಒಂದು 30,000 ಗುಡಿಗಳಿದ್ದಾವೆ ಇದರದೆಲ್ಲ ರಕ್ಷಣೆ ಈಗಲೂ ಅಂದ್ರೆ ಯಾಕೆ ಈಗಲೂ ಇಷ್ಟು ಗುಡಿಗಳಿದ್ದಾವೆ ನೀವು ನೋಡ್ರಿ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾನಲ್ಲಿ ಸಾಕಷ್ಟು ಗುಡಿಗಳಿದ್ದಾವೆ ಯಾಕಂದ್ರೆ ವಿಜಯನಗರ ರಾಜರು ಈ ಗುಡಿಗಳನ್ನು ಯಾವ ತರ ಇದನ್ನ ನಿತ್ಯ ಪೂಜೆ ಆಗಬೇಕು ಯಾವ ತರ ಇದರ ರಕ್ಷಣೆ ಆಗಬೇಕು ಇದರ ಫೈನಾನ್ಷಿಯಲಿ ಯಾವ ತರ ಇದನ್ನ ಪ್ರೊಟೆಕ್ಟ್ ಮಾಡಿ ಬೇರೆಯವರತ್ರ ಕೈ ಚಾಚಬಾರದು ಅದಕ್ಕೆ ದಾನ ಅಂದ್ರೆ ಭೂಮಿಗಳದು ದಾನ ಎಲ್ಲ ಮಾಡಿ ಅದಕ್ಕೆ ದೇ ಹ್ಯಾಡ್ ಗಿವನ್ ಇನಫ್ ಆಫ್ ಇದು ಅದರಿಂದ ಇಷ್ಟು ವರ್ಷ ಆದರೂ ಗುಡಿಗಳು ಈಗಲೂ ಅಲ್ಲಿ ನಿತ್ಯ ಪೂಜೆ ಆಗ್ತಾ ಇದೆ ಸೆಂಟರ್ ಆಫ್ ದ ಸಿಟಿ ವಿಜಯನಗರ ಅಲ್ಲಿ ಹಜಾರ ರಾಮಂದು ಒಂದು ದೇವಸ್ಥಾನ ಕಟ್ಟಿದ್ರು ಈಗ ನಾವು ಹಜಾರ ರಾಮ ದೇವಸ್ಥಾನಕ್ಕೆ ಹೋದ್ರೆ ಆಲ್ಮೋಸ್ಟ್ 90% ಆ ದೇವಸ್ಥಾನ ಚೆನ್ನಾಗಿದೆ ಅದನ್ನ ನಾವು ಯಾಕೆ ಮತ್ತೆ ಪುನಃ ಅಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಯಾಕೆ ಅಲ್ಲಿ ನಿತ್ಯ ಪೂಜೆ ಶುರು ಮಾಡಬಾರದು ಅದನ್ನ ಈಗ ಅಲ್ಲಿ ವಿಗ್ರಹ ಇಲ್ಲ ಆದ್ರೂ ಅಲ್ಲಿ ದೇವರದು ಪ್ರೆಸೆನ್ಸ್ ಇದೆ ಅದಕ್ಕೆ ಮತ್ತೆ ಈಗ ಹಂಪಿಯಲ್ಲಿ ಸಾಕಷ್ಟು ಗುಡಿಗಳಿದ್ದಾವೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಹಜಾರ ರಾಮದ್ದು ನಾವು ಅಲ್ಲಿ ವಿಗ್ರಹ ಮತ್ತೆ ಸ್ಥಾಪನೆ ಮಾಡಿ ಮತ್ತೆ ನಿತ್ಯ ಪೂಜೆ ಮಾಡಿದ್ರೆ ಆ ಪುನರ್ ವೈಭವ ಏನಿತ್ತು ಅದು ಮತ್ತೆ ಬರುತ್ತೆ ಅಂತ ನನ್ನ ಮನಸ್ಸಿನಲ್ಲಿದೆ ಈ ವಿಷಯ ನಾನು ಕಂಚಿ ಗುರುಗಳು ಇತ್ತೀಚೆಗೆ ಬಂದಾಗ ಅವರ ಹತ್ರನೂ ಮಾತಾಡುವಾಗ ಅವರು ಇನ್ನೊಂದು ಹೇಳಿದ್ರು ಏನಂದ್ರೆ ಲಕ್ಷ್ಮೀ ನರಸಿಂಹಂದು ಒಂದು ಅಲ್ಲಿ ಬಡವಿಲಿಂಗ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಂದು ಏನು ವಿಗ್ರಹ ಇದೆ ಅದರದ್ದು ಮತ್ತೆ ಅದನ್ನ ವಿ ಹ್ಯಾವ್ ಟು ರೀಕ್ರಿಯೇಟ್ ಇಟ್ ಮತ್ತೆ ಅಲ್ಲಿ ನಿತ್ಯ ಪೂಜೆ ಆಗ್ಬೇಕಂತ ಸೊ ಒಂದ್ಸಲ ಗುರುಗಳು ಏನಾದ್ರೂ ಹೇಳಿದ್ರೆ ಅದರಲ್ಲಿ ದೇರ್ ಇಸ್ ಸಮ್ ಏನಂತಾರೆ ಸಿಗ್ನಿಫಿಕೆನ್ಸ್ ಇರುತ್ತೆ ನಮಗೆ ಈಗ ಅರ್ಥ ಆಗಲ್ಲ ಯಾವುದೇ ರಾಜರ್ ನೋಡಿದ್ರೆ ಅವರು ಇಷ್ಟು ಮೇಲೆ ಬಂದಿದ್ದ ಕಾರಣ ಅವರು ಗುರುಗಳ ಆಶೀರ್ವಾದ ಹೊಸಪೇಟೆ ನಗರದ ಹೊರವಲಯದಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಭಾಗವಾಗಿ ದಿನಾಂಕ 19ರಂದು ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಆನಂದ್ ಸಿಂಗ್ ರವರು ಕಾಮಗಾರಿ ಪ್ರಗತಿ ಕುರಿತು ಗುತ್ತಿಗೆದಾರರಲ್ಲಿ ಮಾಹಿತಿ ಪಡೆದರು ಹೌದು ವಿವಿಧ ತಾಲೂಕು ಹಾಗೂ ಜಿಲ್ಲೆಗಳಿಂದ ಹೊಸಪೇಟೆ ನಗರಕ್ಕೆ ಸಂಪರ್ಕ ಹೊಂದಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಹೀಗೆ ಬಳ್ಳಾರಿ ರಸ್ತೆ ಹೆಚ್ಎಲ್ಸಿ ಕಾಲುವೆಯಿಂದ ಇಂಗಳಿಗೆ ಕ್ರಾಸ್ವರೆಗೆ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಕುರಿತು ಮಾಹಿತಿ ಪಡೆದರು ಅದೇ ರೀತಿ ಬಳ್ಳಾರಿ ರೋಡ್ನಿಂದ ಇಂಗಳಿಗೆ ಗ್ರಾಮಕ್ಕೆ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಈಗಾಗಲೇ ರಸ್ತೆಗೆ ಗ್ರಾವೆಲ್ ಬೆಂಚಿ ಕಲ್ಲುಗಳನ್ನು ಹಾಕಲಾಗಿದೆ ಇಲ್ಲಿಗೂ ಭೇಟಿ ನೀಡಿದ ಸಚಿವ ಆನಂದ್ ಸಿಂಗ್ ರವರು ರಸ್ತೆ ಅಭಿವೃದ್ಧಿ ಪ್ರಗತಿ ಕುರಿತಾಗಿ ಮಾಹಿತಿ ಸಂಗ್ರಹಿಸಿದರು
ಇನ್ನು ನಗರದ ಹೊರವಲಯದಲ್ಲಿ ಬರುವ ಜೋಳದ ರಾಶಿ ಗುಡ್ಡವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇಲ್ಲಿಗೂ ಭೇಟಿ ನೀಡಿದ ಸಚಿವ ಆನಂದ್ ಸಿಂಗ್ ರವರು ಪ್ರಗತಿ ಕುರಿತಾಗಿ ಮಾಹಿತಿ ಸಂಗ್ರಹಿಸಿದರು. ಇಲ್ಲಿ ಕೃಷ್ಣದೇವರಾಯರ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ. ಅದೇ ರೀತಿ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರಿಗೆ ಕನಿಷ್ಠ ಮೂಲ ಸೌಕರ್ಯ ಕಲ್ಪಿಸುವ ಕಟ್ಟಡಗಳನ್ನ ನಿರ್ಮಿಸಲಾಗುತ್ತಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಿಸಬೇಕೆಂದು ಆಗ್ರಹಿಸಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 130 ದಿನಗಳಿಂದ ಅಹೋರಾತ್ರಿ ಧರಣಿ ನಿರತರಾಗಿದ್ದಾರೆ. ಫಲಿತಾಂಶ ಈವರೆಗೂ ಶೂನ್ಯವಾಗಿರುವ ಹಿನ್ನೆಲೆಯಲ್ಲಿ ಜುಲೈ 11ರಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಲು ಶ್ರೀಗಳು ನಿರ್ಧರಿಸಿದ್ದಾರೆ. ಹೀಗೆ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಧರಣಿ ಪ್ರಾರಂಭಿಸಿರುವ ಪ್ರಸನ್ನಾನಂದ ಸ್ವಾಮಿಗಳಿಗೆ ಬೆಂಬಲ ಸೂಚಿಸಲು ಧರ್ಮದರ್ಶಿ ಜಂಬಯ್ಯ ನಾಯಕರವರ ಸಾರಥ್ಯದಲ್ಲಿ ಬೆಂಗಳೂರಿಗೆ ತೆರಳಿದ್ದ ಹೊಸಪೇಟೆಯ ವಾಲ್ಮೀಕಿ ನಾಯಕ ಸಮಾಜದ ಯುವ ಮುಖಂಡರು ಶ್ರೀಗಳೊಂದಿಗೆ ಚರ್ಚಿಸಿ ಮೀಸಲಾತಿ ಹೆಚ್ಚಳ ಕುರಿತಾಗಿ ಮುಂದಿನ ಹೋರಾಟಗಳ ಕುರಿತು ಶ್ರೀಗಳಿಂದ ಮಾಹಿತಿ. ಇನ್ನು ಜುಲೈ 11ಕ್ಕೆ ಧರಣಿ ಪ್ರಾರಂಭಗೊಂಡು 150ನೇ ದಿನಕ್ಕೆ ಕಾಲಿರಿಸಲಿದೆ. ಅಂದಿನಿಂದ ರಾಜ್ಯದಲ್ಲಿ ಬರುವ 31 ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಬೇಕು ಮತ್ತು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಗಮಿಸುವ ಎಂಎಲ್ಎ ಎಂಪಿ ಹಾಗೂ ಮಂತ್ರಿಗಳಿಗೆ ಗೆರಾವ್ ಹಾಕಿ ಕಪ್ಪು ಬಾವುಟ ಪ್ರದರ್ಶಿಸುವ ಮೂಲಕ ಸರ್ಕಾರಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಬೇಕೆಂದು ನಾಯಕ ಸಮುದಾಯಕ್ಕೆ ಸಂದೇಶ ರವಾನಿಸಿದ್ದಾರೆ. ಇನ್ನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಜಾರಿಗೊಳಿಸುವವರೆಗೂ ಧರಣಿ ಮುಂದುವರಿಯಲಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ನಾಯಕ ಸಮಾಜಕ್ಕೆ ವಿಜಯನಗರ ನಾಯಕ ಸಮಾಜಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತಿಂಗಳು 11ಕ್ಕೆ ರಾಜ್ಯದ 31 ಜಿಲ್ಲೆ ಒಳಗೆ ಏಕಕಾಲಕ್ಕೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಕೈಗೆತ್ತುಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂಥದ್ದು ಮತ್ತು ನಿಮ್ಮ ಜಿಲ್ಲೆ ಒಳಗೆ ನಿಮ್ಮ ಯಾವುದೇ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅಥವಾ ಜಿಲ್ಲಾ ಯಾರೋ ಮಂತ್ರಿಗಳು ಏನಾದರೂ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದರೆ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದರೆ, ಒಂದು ಸಮುದಾಯದ ಕಾರ್ಯಕ್ರಮಕ್ಕೆ ಬಂದರೆ ನಾವು ಅಡ್ಡಿಪಡಿಸೋದು ಬೇಡ. ಯಾಕಂದರೆ ಆ ಸಮುದಾಯದ ಗೌರವ ಇಟ್ಕೊಂಡು ಅವ್ರು ಬಂದಿರ್ತಾರೆ. ಸಂದೇ ಬರ್ತಾರಲ್ವಾ ಮಂತ್ರಿಗಳು, ಬಂದೇ ಬರ್ತಾರಲ್ಲ. ನಿಮ್ಮ ಉಸ್ತುವಾರಿ ಮಂತ್ರಿಯಿಂದ ಹಿಡ್ಕೊಂಡು ರಾಜ್ಯದ ಯಾವುದೇ ಮಂತ್ರಿ ಇರ್ಬೋದು, ಯಾವುದೇ ಇಲಾಖೆ ಮಂತ್ರಿ ಇರ್ಬೋದು, ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ಯಾವುದೇ ತಾಲೂಕಿಗೆ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಅಥವಾ ಭೂಮಿ ಪೂಜೆ ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ಆದಾಗಿ ಎಲ್ಲರನ್ನೂ ಕೂಡ ಗೆರವ್ ಹಾಕುವಂಥದ್ದು, ಅವ್ರನ್ನ ಅಲ್ಲಿನ ಸರ್ಕಾರಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಬೇಕು. ನಿಮಗೆ ನೈತಿಕತೆ ಇಲ್ಲ. ಇಲ್ಲಿ ನಮ್ಮ ತಾಲೂಕಿಗೆ ಬಂದು ನಮ್ಮ ಜಿಲ್ಲೆಗೆ ಬಂದು ನೀವು ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆ ನೈತಿಕೆ ಇಲ್ಲ. ನಿಮ್ಮ ನೈತಿಕೆ ಇದ್ದರೆ ಇವತ್ತು ನಮ್ಮ ಸಮಾಜದ ಓಟನ್ನು ಹಾಕಿಸ್ಕೊಂಡು ನೀವು ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮಂತ್ರಿ ಆಗಿ ನೀವೆಲ್ಲ ನಾಲಾಯಕರಿದ್ರಿ ಅಂತೇಳಿ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡೋದ್ರ ಮೂಲಕವಾಗಿ ನೀವೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ. 152ನೇ ದಿನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಸ್ಟಾರ್ಟು. ಆದರೆ ಬಹುತೇಕ ಎಲ್ಲೇ ಒಂದು ಕಡೆ ಈ ಸಮುದಾಯಕ್ಕೆ ಬೇಜಾರಾಗಿದೆ, ನೋವಾಗಿದೆ. ಯಾರು ಸಮಾಜವನ್ನು ಮುನ್ನಡೆಸಬೇಕಾಗಿತ್ತು, ಸರ್ಕಾರದ ಮುಂದಾಳತ್ವ ವಹಿಸಿಕೊಂಡು ಈ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕಾಗಿತ್ತು. ಆದರೆ ಆ ಮಹನೀಯರಿಂದ ಇವತ್ತೆಲ್ಲೇ ಒಂದು ಕಡೆ ಒಂದು ರೀತಿಯ ವಿಳಂಬ ನೀತಿ ಅನುಸರಣೆಯನ್ನು ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಹೇಳಿಕೆಗಳು ಬರ್ತಾ ಇದ್ದಾವೆ. ಈ ಎಲೆಕ್ಷನ್ಗಳಲ್ಲಿ
ಇವತ್ತು ಈ ಸರ್ಕಾರ ಜೊತೆ ಇದ್ದುಕೊಂಡು ಈ ಸರ್ಕಾರ ಈ ಸಮುದಾಯದ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಈ ಸಮುದಾಯಕ್ಕೆ ನೀವು ವಂಚನೆ ಮಾಡ್ತೀರ ಅಂತಂದ್ರೆ ಇದನ್ನ ಈ ಸಮುದಾಯ ಸಹಿಸಲ್ಲ ಅನ್ನುವಂತ ಸ್ಪಷ್ಟವಾದ ಸಂದೇಶವನ್ನ ಕೊಡ್ಲಿಕ್ಕೇನೆ ಕಳೆದ 130 ಆಗಬಹುದು 230 ಆಗಬಹುದು 330 ಆಗಬಹುದು 430 ಆಗಬಹುದು 530 ಆಗಬಹುದು ಬಹುತೇಕ ಸರ್ಕಾರ ಈ ಸಮುದಾಯಗಳಿಗೆ ಏನು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸುವವರೆಗೂ ಕೂಡ ಈ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ. ಇಲ್ಲಿ ಯಾವುದೇ ಮಳೆ ಬರಲಿ, ಚಳಿ, ಮಳೆ, ಗಾಳಿ, ಬಿಸಿಲು ಯಾವುದಕ್ಕೂ ಕೂಡ ಲೆಕ್ಕಿಸದೇ ಈ ಹೋರಾಟ ಮುಂದುವರಿತಾ ಇದೆ. ದಿನಾಂಕ 21ರಂದು ಹಂಪಿಯ ಎದುರು ಬಸವಣ್ಣ ಮಂಟಪದ ಆವರಣದಲ್ಲಿ ಬೆಳಗ್ಗೆ 5ರಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಭಾಗವಾಗಿ ದಿನಾಂಕ 19ರಂದು ಜಿಲ್ಲಾಡಳಿತದಿಂದ ಯೋಗೋತ್ಸವ ರಥಯಾತ್ರೆ ನಡೆಸಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸಾರ್ವಜನಿಕರನ್ನ ಸ್ವಾಗತಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 19ರಂದು ವಡಕರಾಯ ದೇವಸ್ಥಾನದಿಂದ ಯೋಗೋತ್ಸವ ರಥಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು. ವಚನಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ರಥಯಾತ್ರೆ ನಡೆಸಲಾಗಿ ಜಿಲ್ಲಾಡಳಿತ, ಪತಂಜಲಿ ಯೋಗ ಸಮಿತಿ, ಆಯುಷ್ ಇಲಾಖೆ, ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರನ್ನ ಸ್ವಾಗತಿಸಿದರು. ಇನ್ನು ರಥಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಜನನಿ ಮಹಿಳಾ ಸಬಲೀಕರಣ ಸಮಿತಿಯಿಂದ ಮಜ್ಜಿಗೆ ಹಾಗೂ ಮೊಸರಿನ ಪ್ಯಾಕೆಟ್ ನೀಡಲಾಯಿತು. ಅದೇ ರೀತಿ ಹೊಸಪೇಟೆ ಜೆಎಸ್ಎಸ್ ಕ್ಲಬ್ನಿಂದ ನೀರಿನ ಪ್ಯಾಕೆಟ್ ನೀಡಲಾಯಿತು. ಹೀಗೆ ಜಾನಪದ ಕಲಾ ತಂಡಗಳೊಂದಿಗೆ ಜಿಲ್ಲಾ ಕ್ರೀಡಾಂಗಣ ಬಳಿಯ ರಸ್ತೆಗೆ ಆಗಮಿಸಿದ ಬಳಿಕ ವಚನಾನಂದ ಸ್ವಾಮಿಗಳು ಸೇರಿದಂತೆ ಆಯುಷ್ ಇಲಾಖಾ ಅಧಿಕಾರಿಗಳು ಹಂಪಿಯಲ್ಲಿ ದಿನಾಂಕ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಸ್ವಾಗತಿಸಿದರು. ಅದೇ ರೀತಿ ಮೇ 15ರಿಂದ ಜೂನ್ 12ರವರೆಗೆ ಹಂಪಿಯ ವಿವಿಧ ಸ್ಮಾರಕಗಳ ಬಳಿ ಯಶಸ್ವಿಯಾಗಿ ಯೋಗಾಭ್ಯಾಸ ನಡೆಸಲು ವ್ಯವಸ್ಥೆ ಮಾಡಿಕೊಟ್ಟ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದಿಸುತ್ತಾ ತಮ್ಮೊಂದಿಗೆ ಸದಾ ಸಹಕರಿಸಿದ ಸಂದೀಪ್ ಸಿಂಗ್ ಹಾಗೂ ಸಿದ್ಧಾರ್ಥ್ ಸಿಂಗ್ ಸೇರಿದಂತೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ ತಿಳಿಸಿದರು. ಇಲ್ಲಿ ನಡೆದಿರತಕ್ಕಂತಹ ಸಮಸ್ತ ಪತಂಜಲಿ ಆದಿ ಯೋಗ ಸಂಸ್ಥೆಗಳ ಎಲ್ಲ ಯೋಗಾಸಕ್ತ ಸಹೋದರ ಸಹೋದರಿಯರು ಮತ್ತು ಪುಟ್ಟ ಪುಟ್ಟ ಈ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ಆಯುಷ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇನ್ನುಳಿದ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಶ್ರೀ ಆನಂದ್ ಸಿಂಗ್ ಮತ್ತು ಪರಿವಾರದವರೆಗೂ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಕೇಂದ್ರ ಆಯುಷ್ ಮಂತ್ರಾಲಯ, ವಿಜಯನಗರ ಜಿಲ್ಲಾಡಳಿತ, ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ವಿಜಯನಗರ ಜಿಲ್ಲಾ ಆಯುಷ್ ಇಲಾಖೆಯ ಸಹಯೋಗದಲ್ಲಿ 21 ಜೂನ್ ಮಂಗಳವಾರ ನಡೀತಕ್ಕಂಥ ಹಂಪೆಯ ಎದುರು ಬಸವಣ್ಣ ಮಂಟಪದ ಒಂದು ಸಭಾ ಒಂದು ಆವರಣದಲ್ಲಿ 21ನೇ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಎಲ್ಲರೂ ಆಚರಿಸ್ತಾ ಇದ್ದೇವೆ. ಈ ಆಚರಣೆಗೆ ಒಂದು ಕಾರಣೀಭೂತರಾದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಭಾರತದ 75 ಐತಿಹಾಸಿಕ ಸ್ಥಳಗಳನ್ನು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗಾಚರಣೆಗೆ ಒಂದು ಆಯ್ಕೆ ಮಾಡಿರುತ್ತಾರೆ. ನಾವು ನಿನ್ನೆ ರಾತ್ರಿ ಬಂದಿವಿ, ರಾತ್ರಿ ಬಂದು ಬೆಳಗ್ಗೆ ಯೋಗ ಅಟೆಂಡ್ ಆಗಿ ಹುಬ್ಬಳ್ಳಿ ಹೋದಿವಿ. ಹುಬ್ಬಳ್ಳಿಗೆ ಹೋಗಿ ಇನ್ನೂ ನಾವು ನಿನ್ನೆ ರಾತ್ರಿನೇ ಪ್ರಸಾದ ಮಾಡಿದ್ವಿ, ಮತ್ತೆ ಪ್ರಸಾದ ಮಾಡಿಲ್ಲ ನಾವು ಇನ್ನೂ. ಮತ್ತೆ ಅಲ್ಲಿಂದ ಹುಬ್ಬಳ್ಳಿಯಿಂದ ಡೈರೆಕ್ಟ್ ಇಲ್ಲೇ ಬಂದಿವಿ. ಇನ್ನೇ ಪ್ರಸಾದ ಮಾಡ್ಬೇಕನ್ನೋದ್ರೆ ಮತ್ತೆ ಸಂದೀಪ್ ಫೋನ್ ಮಾಡ್ದ, ಬರ್ಬೇಕು ಗುರುಗಳೇ ಅಂತಂದು ಬಂದಿವಿ. ಇದಾದ್ಮೇಲೆ ಪ್ರಸಾದ ಮಾಡ್ತೀವಿ. ಯಾಕಂತಂದ್ರೆ ಸಂತೋಷಕ್ಕೆ ಆದಾಗ ಮನುಷ್ಯನಿಗೆ ಹಸಿವು ಆಗೋದಿಲ್ಲ ಅಂತ. ಆ ಸಂತೋಷ ನಮಗಾಗ್ಯದ. ನಾವು ಇಮ್ಯಾಜಿನ್ ಮಾಡಿರಲಿಲ್ಲ ಹಂಪಿಯಲ್ಲಿ ಇಷ್ಟೊಂದು ಅದ್ಭುತವಾಗಿ ಯೋಗ ಆಗತ್ತೆ ಅಂಥೇಳಿ. ಇಷ್ಟೊಂದು ಅದ್ಭುತ ಆಯಿತು. ಮುಂದೆ ಬರೋ ದಿನಗಳಲ್ಲಿ ಈ ಜಗತ್ತಿನ ಇತಿಹಾಸದೊಳಗೆ ಹಂಪಿ ಮತ್ತೆ ವಿಜೃಂಭಿಸ್ತದ. ಆ ಕಾಲ ಬಂದದ. ಯಥಾ ಯಥಾಯಿ ಧರ್ಮ ಅಂತ ಹೇಳ್ತಾರಲ್ಲ ಕೃಷ್ಣ, ಯಾವಾಗ ಅಧರ್ಮ ಹೆಚ್ಚಾಗುತ್ತೆ ಅವಾಗ ಕೃಷ್ಣ ಧರ್ಮದ ಮೂಲಕ ಬರ್ತಾನಂತ. ಹಂಗೆ ಆನಂದ್ ಸಿಂಗ್ನ ಮೂಲಕ ಇಲ್ಲಿ ಮತ್ತೆ ಧರ್ಮದ ಕಾರ್ಯ ಈ ಹಂಪಿಯಲ್ಲಿ ಹೊಸಪೇಟೆಯಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದೆ. ಮತ್ತು ಅವ್ರ ಮಗ ಸಿದ್ಧಾರ್ಥ್, ಆ ಬುದ್ಧನ ಅತ್ಯಂತ ಪ್ರೀತಿಯ ಗೆಳೆಯ ಯಾರು ಗೊತ್ತಾ, ಶಿಷ್ಯ ಯಾರು, ಬುದ್ಧ ಆನಂದ ಅಂತ. ಬುದ್ಧನ ಅತ್ಯಂತ ಪ್ರೀತಿಯ ಶಿಷ್ಯ ಯಾರು, ಆನಂದ. ಆ ಬುದ್ಧನ ಮೊದಲನೇ ಹೆಸರು ಏನಪ್ಪ, ಸಿದ್ಧಾರ್ಥ. ಈ ಆನಂದ್ ಸಿಂಗ್ ಪ್ರೀತಿಯ ಮಗ ಯಾರು ಅರ್ಥ, ಅಲ್ಲಿ ಶಿಷ್ಯನಾಗಿದ್ದ ಇಲ್ಲಿ ಮಗನಾಗಿದ್ದಾನೆ, ಅಷ್ಟೇ ವ್ಯತ್ಯಾಸ. ಅಂಥವರು ಪ್ರತಿನಿತ್ಯ ಅವರು ಪ್ರತಿ ರವಿವಾರ ಇಲ್ಲಿ ಯೋಗವನ್ನು ಆಚರಣೆ ಮಾಡಿದರು. ಯಾವ ಗಿಡ ಅದಕ್ಕೆ ಹೇಳ್ತಾರೆ, ಯಾವ ಗಿಡ ಹಣ್ಣು ಕೊಡ್ತದ ಯಾವತ್ತೂ ಭಾಗಿರ್ತದಂತ. ಹಂಗೆ ಅವರು ತಂದೆ ನಮ್ಮಪ್ಪ ಮಿನಿಸ್ಟರ್ ಅನ್ನುವಂಥ ಭಾವನೆ ದೊಡ್ಡ ಗೌರವ ಅಂತ ನಾವು ಭಾವಿಸಿದ್ದೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ ನಿಮ್ಮ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಗ್ನಿಪಥ್ ಯೋಜನೆ ವಿರೋಧಿಸಿ ದೇಶದ ವಿವಿಧೆಡೆ ನಡೆಯುತ್ತಿರುವ ಪ್ರತಿಭಟನೆ. ಯೋಜನೆಯನ್ನ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ ಮಾಜಿ ಸಂಸದ ಉಗ್ರಪ್ಪ. ಲೋಕಾರ್ಪಣೆಗೊಂಡ ಕಾಫಿ ಟೇಬಲ್ ಪುಸ್ತಕ ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳನ್ನು ಬಿಂಬಿಸುವ ವಿಕ್ರಮ ಪುಸ್ತಕ. ವಿಜಯನಗರ ಸಾಮ್ರಾಜ್ಯ ದೇಶದಲ್ಲೇ ಅತಿ ದೊಡ್ಡ ಎರಡನೇ ಸಾಮ್ರಾಜ್ಯ, ಸಚಿವ ಆನಂದ್ ಸಿಂಗ್ ಸ್ಪಷ್ಟ. ನಗರದ ವಿವಿಧೆಡೆ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳು, ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲಿಸಿದ ಸಚಿವ ಆನಂದ್ ಸಿಂಗ್. ಮೀಸಲಾತಿ ಹೆಚ್ಚಳ ಮಾಡಲು ಮುಂದಾಗದ ರಾಜ್ಯ ಸರ್ಕಾರ, ಮುಂದುವರೆದ ಶ್ರೀಗಳ ಧರಣಿ. ಸರ್ಕಾರ ಕಾರ್ಯಕ್ರಮಕ್ಕೆ ಬರುವ ಮಂತ್ರಿಗಳನ್ನ ಗೆರಾವ್ ಮಾಡಲು ಆದೇಶಿಸಿದ ಪ್ರಸನ್ನಾನಂದ ಸ್ವಾಮಿಗಳು. ದಿನಾಂಕ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ತನ್ನಿಮಿತ್ಯ ನೆರವೇರಿದ ಯೋಗೋತ್ಸವ ರಥಯಾತ್ರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್. Bye.